ನಮಸ್ತೆ ಹೇಳರಿಗೂ ತುಂಬ ಕುತೂಹಲಕರ ವಿಷಯ ಒಂದು ನಮ್ಮ ಗುರುಗಳು ಹೇಳಿದ್ದು ನಂಗೆ ನೆನಪಿಗೆ ಬರ್ತಾ ಇದೆ ಅದಕ್ಕೆ ಅದನ್ನ ಹೇಳೋಣ ಅಂತ ಮಾತಾಡಿದೆ ಮಾತಾಡ್ತಾ ಇದ್ದೀನಿ ಈಗ ವಿಷಯ ಏನಂದರೆ ಕೆಲವರು ತುಂಬ ಕೋಪ ಮಾಡ್ಕೊಳ್ಳೋರು ಇರ್ತಾರೆ ಯಾವಾಗಲೂ ದುರ್ವಾಸ ಮುನಿಯ ಅಪರಾವತಾರ ಅಂದರೆ ಅವರೇ ಭಯಂಕರ ಕೋಪ ಅವರಿಗೆ ಹೌದಾ ಸಿಕ್ಕಾಪಟ್ಟೆ ಕೋಪ ಇರುತ್ತೆ ಎಲ್ಲದಕ್ಕೂ ಕೋಪ ಭಯಂಕರ ಏನು ಅಂದರೆ ಶಾರ್ಟ್ ಟೆಂಪರ್ ಅಂತಾರಲ್ಲ ಅದು ಇನ್ನು ಕೆಲವರು ತುಂಬ ಶಾಂತ ಮೂರ್ತಿಗಳಿರ್ತಾರೆ ಏನಾದರೂ ನಗು ಮಾಸಲ್ಲ ಸರ್ವಜ್ಞ ಹೇಳಿದ ಕೋಪವೆಂಬುದು ಕೇಳು ಪಾಪದ ಆ ನೆಲೆಗಟ್ಟು ಅನ್ನುವ ನುಡಿ ಈ ಶಾಂತ ಮನಸ್ಕರಿಗೆ ಯಾವಾಗಲೂ ಅದು ಹೊಂದಲ್ಲ ಅವರು ಅಷ್ಟು ನಗುತಿರ್ತಾರೆ ಯಾರಾದರೂ ಬೈದರೂ ತುಂಬ ಕೋಪದಲ್ಲಿ ಯಾರಾದರೂ ಬೈದರೂ ಅದನ್ನ ನಗ್ತಾ ನಗ್ತಾನೆ ಸ್ವೀಕರಿಸ್ಬಿಡ್ತಾರೆ ಆ ಥರ ಸ್ವಭಾವದವರನ್ನು ನೋಡಿದಾಗ ನನಗೆ ಅನಿಸಿದ್ದು ಯಾಕೆ ಹೇಗೆ ಅಂತ ಗುರುಗಳನ್ನು ಒಂದು ಸಲ ಕೇಳಿದ್ವಿ ಕೂಡ ನಾವು ಗುರುಗಳ ಈ ಥರ ವೈರುಧ್ಯ ಸ್ವಭಾವ ಇರುವುದಕ್ಕೆ ಏನು ಕಾರಣ ಅವಾಗ ಅವರು ಹೇಳಿದ್ದು ತುಂಬ ಅದ್ಭುತವಾದ ಮಾತಾಗಿತ್ತು ಅದನ್ನು ಈಗ ನಾನು ಹೇಳ್ತಾ ಇದ್ದೀನಿ ಕೆಲವರು ತುಂಬ ಕೋಪದಿಂದ ಇರ್ತಾರೆ ಯಾಕೆ ಅಂದರೆ ಅದಕ್ಕೊಂದು ಕಾರಣ ಇಷ್ಟೇ ಮನುಷ್ಯನ ಆಯಸ್ಸು ಒಂದು ನೂರು ವರ್ಷಗಳು ಅಲ್ವಾ ಪರಿಮಿತ ನೂರು ವರ್ಷಗಳು ಈ ಸೃಷ್ಟಿಯ ಅನಂತ ರಹಸ್ಯಗಳನ್ನು ನಾನು ನೂರು ವರ್ಷದಲ್ಲಿ ಭೇದಿಸೋಕ್ಕಾಗಲ್ವೇನೋ ಅನ್ನುವ ತಹತಹಿಕೆ ಇರುತ್ತಲ್ಲ ಅದು ಅವ್ರ ಕೋಪಕ್ಕೆ ಕಾರಣ ಅಂತ ಗುರುಗಳು ಹೇಳಿದಂಗೆ ಅನ್ನಂಗೆ ನೆನಪಿದೆ ಈಗ ಸೃಷ್ಟಿಯ ರಹಸ್ಯ ತಿಳಿತಾ ಹೋದ್ರೆ ಅದನ್ನ ಮತ್ತೆ 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 ಬಗಿತಾ ಹೋದರೆ ಅದು ಇನ್ನಷ್ಟು ಹಿಂದಕ್ಕೆ ಹೋಗುತ್ತೆ ಮತ್ತಷ್ಟು ಹಿಂದಕ್ಕೆ ಹೋಗುತ್ತೆ ಮಗದಷ್ಟು ಹಿಂದಕ್ಕೆ ಹೋಗುತ್ತೆ ಅಲ್ವಾ ಎಲ್ಲೋ ನಾನು ಓದಿದ ನೆನಪಿತ್ತು ಹಿಮಾಲಯದಲ್ಲಿ ಒಂದು ಸರಿ ಸಂಶೋಧನೆ ಭೂ ಉತ್ಖನನ ಮಾಡ್ತಿರಬೇಕಾದ್ರೆ ಹತ್ತು ಲಕ್ಷ ವರ್ಷಗಳ ಹಿಂದೆ ಒಂದು ಆನೆ ಬದುಕಿತ್ತಂತೆ ಆದರೆ ಆಸ್ತಿ ಪಂಜರ ಸಿಕ್ಕಿತ್ತಂತೆ ಅಂತ ಹೇಳ್ತಿದ್ರು ಭೂಮಿಯ ಇತಿಹಾಸ ಏನಪ್ಪ ಅಂದರೆ ಹತ್ತು ಲಕ್ಷ ವರ್ಷಗಳ ಹಿಂದೆ ಆನೆ ಬದುಕಿತ್ತಂತೆ ಆ ಥರದ್ದು ಅಂತ ದೈತ್ಯ ಆನೆ ಬದುಕಿತ್ತು ಅಂದರೆ ಮತ್ತೆಷ್ಟು ರಹಸ್ಯಗಳಿರ್ಬೋದು ಅದ್ರ ಹಿಂದೆ ಮತ್ತದ್ರ ಹಿಂದೆ ಹಾಗಾಗಿ ಈ ಶೀಘ್ರ ಕೋಪಗೊಳ್ಳುವವರಿಗೆ ಏನಂದರೆ ಆ ಅರಿವು ಇರುತ್ತೋ ಏನೋ ಅಯ್ಯೋ ನಂದು ನೂರು ವರ್ಷದಲ್ಲಿ ಬೇಗ ಮುಗಿಸ್ಬೇಕು ಬೇಗ ಮುಗಿಸ್ಬೇಕು ಬೇಗ ಮುಗಿಸ್ಬೇಕು ಬೇಗ ಮುಗಿಸ್ಬೇಕು ಅಂತ ಅದಕ್ಕೆ ಸುತ್ತಮುತ್ತ ಇರೋರಿಗೆಲ್ಲ ಅರ್ಜೆಂಟ್ ಮಾಡ್ತಿರ್ತಾರೆ ಬೇಗ 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 ಅಂತ ಯಾಕಂದರೆ ಎಷ್ಟು ತಿಳಿದು ನಾವು ಗುಡ್ಡೆ ಹಾಕಬೋದು ಅಷ್ಟನ್ನು ಗುಡ್ಡೆ ಹಾಕೋಣ ಅಂತ ಸದಾ ಬಿ ಪಿ ಪೇಷೆಂಟ್ಗಳೇ ಆಗಿರ್ತಾ ಇರ್ಕೊಂಡ್ರು ಅಂತ ಹೇಳಿದರು ನಗ್ತಾ ನಗ್ತಾ ಇದು ಒಂದು ಬಗೆ ಇನ್ನು ಎರಡನೇದೇನು ಅಂದರೆ ಸದಾ ಶಾಂತವಾಗಿರೋರು ಅವರಿಗೆ ಗೊತ್ತಿರುತ್ತೆ ಸೃಷ್ಟಿ ರಹಸ್ಯ ಯಾವತ್ತೂ ಅಜರಾಮರವಾಗಿರುತ್ತೆ ಅದು ಯಾವತ್ತೂ ಮುಗಿಯಲ್ಲ ಆದ್ದರಿಂದ ನಾವು ಈಗ ಇರೋ ಗಳಿಗೆಯಲ್ಲಿ ಸರಿಯಾದ ಪುಣ್ಯ ಸಂಪಾದನೆ ಮಾಡಿ ಮತ್ತೆ ನಮಗೆ ಬೇಕಾಗಿದ್ದ ಜನ್ಮ ಪಡ್ಕೋಬೋದು ಆದ್ದರಿಂದ ಸೃಷ್ಟಿ ರಹಸ್ಯವನ್ನು ಅರಿತನೇ ಇರ್ಬೋದು ಅಂತ ಅವರ ಅಭಿಪ್ರಾಯ ಅವರಿಗೆ ಭಗವದ್ಗೀತೆ ಶ್ಲೋಕ ಗೊತ್ತಿರುತ್ತೋ ಏನೋ ಗೊತ್ತಿದೆಯಲ್ಲ ಅದು ಎಲ್ಲರಿಗೂ ಎಂ ಎಂ ಯಾಪಿ ಸ್ಮರಣಭಾವಂ ತ್ಯಜೆ ತಂತೆ ಕಳೇವರಂ ತಂ ತಮೇ ಮೈತಿ ಕೌಂತೆಯ್ಯ ಸದಾ ತದ್ಭಾವ ಭಾವಿತ ಭಾವಿತ ಅಂತ ಅಂದರೆ ಯದ್ಭಾವಂ ತದ್ಭವತಿ ಅಂತ ಅಂದರೆ ಅರ್ಥ ಐತಲ್ಲ ಎಲ್ಲರಿಗೂ ನಿಮಗೆ ಏನು ಜನ್ಮ ಬೇಕು ಅಂತ ನೀವು ನಿಶ್ಚಯ ಮಾಡ್ಕೊಂಡಿರ್ತೀರೋ ಅದು ನಿಮಗೆ ಸಿಗುತ್ತೆ ನಿಮ್ಮ ಪುಣ್ಯ ಫಲದಿಂದ ಕರ್ಮವಶದಿಂದ ಅಂತ ಕೃಷ್ಣ ಹೇಳ್ತಾ ಹಾಗೆ ಅವ್ರಿಗೆ ಗೊತ್ತಿರುತ್ತೆ ಅದಕ್ಕೆ ನಗ್ತಾ ನಗುತ್ತಾ ಪುಣ್ಯ ಸಂಚಯಿಸಿಕೊಂಡು ಏನು ಮಾಡ್ತಾರೆ ಅಂದರೆ ತಮ್ಮ ಜನ್ಮವನ್ನು ಮತ್ತೆ ಪಡ್ಕೊತಾರಂತೆ ಪ್ರಕೃತಿಯ ರಹಸ್ಯವನ್ನು ಬೇಯಿಸ್ಕೊಳ್ಳೋಕ್ಕೆ ಈ ಶಾಂತ ಮೂರ್ತಿಗಳು ಹೀಗೆ ಇದು ಇನ್ನೊಂದು ವರ್ಗ ನಮ್ಮ ಊರಲ್ಲಿ ತುಂಬ ಮಳೆ ಆಮೇಲೆ ಕರೆಂಟಿನ ಸಮಸ್ಯೆ ಇದೆ ಅದಕ್ಕೆ ನಾವು ಕೋಪ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಹೊಂದಿಕೊಂಡು ಬದುಕುವ ಕಲೆ ನಮಗೆ ಬರಬೇಕು ಅದೇ ಕಾರಣದಿಂದ ಈ ಮಾತು ಹೇಳಬೇಕಾಯಿತು ಅಂತ ನನಗೆ ಅನಿಸಿ ನಗೂ ಬರ್ತಿದೆ ಬಾಕಿ ಎಲ್ಲ ವಿಷಯ ನಾಳೆ ನೋಡೋಣ ನಮಸ್ತೆ